ಆತ್ಮೀಯ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ, ಸುಸ್ವಾಗತ. ನಾನು ಅಂದರೆ ನನ್ನ ಮೂಲ ಹೆಸರು ಅಶೋಕ್ ವಿಷ್ಣು ಕುರಣೆ. ನಾನು ಅರ್ಥಶಾಸ್ತ್ರದ ಉಪನ್ಯಾಸಕ. ಕಳೆದ ಪಿರಿಯಡ್ಗಳಲ್ಲಿ ಅಧ್ಯಾಯ ಒಂದು, ಅಧ್ಯಾಯ ಎರಡು ಅಂದರೆ ಇಂಟ್ರೊಡಕ್ಷನ್ ಆ್ಯಂಡ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಈಗಾಗಲೇ ಎರಡು ಅಧ್ಯಾಯಗಳನ್ನು ಮುಗಿಸಿ ಮೂರನೇ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಈ ಮೂರನೇ ಅಧ್ಯಾಯದಲ್ಲಿ ಇನ್ನು ಎರಡು ಮೂರು ಪಿರಿಯಡ್ಗಳಾದರೆ ಇದು ಕಂಪ್ಲೀಟ್ ಆಗ್ತದೆ. ಯಾವುದು ಮೂರನೇ ಅಧ್ಯಾಯ ಥಿಯರಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್. ಈ ಥಿಯರಿ ಆಫ್ ಪ್ರೊಡಕ್ಷನ್ ಕಾಸ್ಟ್ದಲ್ಲಿ ಉತ್ಪಾದನಾ ಮತ್ತು ವೆಚ್ಚದ ಸಿದ್ಧಾಂತದಲ್ಲಿ ಇವತ್ತು ನಾವು ದಿ ಲಾ ಆಫ್ ವೇರಿಯಬಲ್ ಪ್ರೊಪೋರ್ಷನ್ಸ್ ಇವುಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಈ ಲಾ ಆಫ್ ವೇರಿಯಬಲ್ ಪ್ರೊಪೋರ್ಷನ್ಸ್ ಇದನ್ನ ಕನ್ನಡದಲ್ಲಿ ಬದಲಾಗುವ ಪರಿಮಾಣದ ನಿಯಮ ಅಂತ ಹೇಳ್ತಿದ್ದಾರೆ. ಏನು ಬದಲಾಗುವ ಪರಿಮಾಣದ ನಿಯಮ, ಬದಲಾಗುವ ಪರಿಮಾಣದ ನಿಯಮ. ಇದು ಕನ್ನಡದಲ್ಲಿ ಇದರ ಹೆಡ್ಡಿಂಗ್ ಏನಪ್ಪ ಅಂದ್ರೆ ಲಾ ಆಫ್ ವೇರಿಯಬಲ್ ಪ್ರೊಪೋರ್ಷನ್ಸ್. ಇದರ ಅರ್ಥ ಕನ್ನಡದಲ್ಲಿ ಬದಲಾಗುವ ಪರಿಮಾಣದ ನಿಯಮ ಅಂದ್ರೆ ಇಲ್ಲಿ ಬದಲಾಗುವುದ ಯಾವ ಪರಿಮಾಣದಲ್ಲಿ ಬದಲಾವಣೆ ಅಂದ್ರೆ ಯಾವುದರಲ್ಲಿ ಪ್ರಮಾಣದಲ್ಲಿ ಬದಲಾವಣೆ, ಯಾವ ಉತ್ಪಾದನಾಂಗಗಳಲ್ಲಿ ಬದಲಾವಣೆ ಅಂದ್ರೆ ಯಾವ ಪರಿಮಾಣದಲ್ಲಿ ಬದಲಾವಣೆ ಆಗುತ್ತದೆ. ಈ ಅಧ್ಯಾಯದಲ್ಲಿ ಎರಡು ಉತ್ಪಾದನಾಂಗಗಳನ್ನು ತೆಗೆದುಕೊಳ್ಳಲಾಗಿದೆ ಅಂದರೆ ಇಲ್ಲಿ ನಾಲ್ಕು ಉತ್ಪಾದನಾಂಗಗಳ ಅವಶ್ಯಕತೆ ಇರುತ್ತದೆ. ಯಾವುದೋ ವಸ್ತುವನ್ನು ಉತ್ಪಾದನೆ ಮಾಡಬೇಕಾದರೆ ಇಲ್ಲಿ ನಮಗೆ ಉತ್ಪಾದನಾಂಗಗಳ ಅವಶ್ಯಕತೆ ಇರುತ್ತದೆ. ಉತ್ಪಾದನಾಂಗಗಳು ಎಂದರೆ ಭೂಮಿಯಾಗಿರ್ಬೋದು, ಶ್ರಮ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು ಅಥವಾ ಸಂಘಟನೆ ಆಗಿರ್ಬೋದು. ಇಲ್ಲಿ ನಾವು ಉತ್ಪಾದನೆಗೆ ಕೈಗೊಳ್ಳಲು ಸಲುವಳಿಗಳು ಅಥವಾ ಇನ್ಪುಟ್ಸ್ ಅಥವಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ, ಅವುಗಳ ಸಹಾಯದಿಂದ ನಾವು ಸರಕುಗಳ ಉತ್ಪಾದಿಸಬೇಕಾಗುತ್ತದೆ. ಈ ಸರಕುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಅಲ್ಲಿ ವೆಚ್ಚಗಳು ಸಹಿತ ಕೂಡಿರುತ್ತವೆ. ವೆಚ್ಚ ಹೆಚ್ಚಾದರೆ ಉತ್ಪಾದನೆ ಕಡಿಮೆಯಾಗಬಹುದು, ಹೆಚ್ಚೂ ಆಗಬಹುದು. ಯಾಕಂದರೆ ಎಲ್ಲ ಉತ್ಪಾದನಾಂಗಗಳು ಒಂದೇ ಪ್ರಮಾಣದಲ್ಲಿ ಕೆಲಸವನ್ನು ಮಾಡುತ್ತವೆ ಅಂತ ಹೇಳೋಕ್ಕೆ ಬರುವುದಿಲ್ಲ. ಯಾಕಂದರೆ ಅವುಗಳ ಬೆಲೆಯು ಆ ಉತ್ಪಾದನಾ ವೆಚ್ಚದಲ್ಲಿ ಸೇರಿರುತ್ತವೆ. ಇಲ್ಲಿ ಬದಲಾಗುವ ಪರಿಮಾಣದ ನಿಯಮ ಇದರಲ್ಲಿ ಯಾವ ಉತ್ಪಾದನಾಂಗಗಳನ್ನು ತೆಗೆದುಕೊಳ್ಳಲಾಗಿದೆ ಮತ್ತು ಇಲ್ಲಿ ಉತ್ಪಾದನೆ ಒಟ್ಟು ಉತ್ಪಾದನೆ, ಸೀಮಾಂತ ಉತ್ಪಾದನೆ ಅಥವಾ ಸರಾಸರಿ ಉತ್ಪಾದನೆ ಬಗ್ಗೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಇಲ್ಲಿ ಈ ಬದಲಾಗುವ ಪರಿಮಾಣದ ನಿಯಮವು ಇದು ಉತ್ಪಾದನೆಯ ಅತಿ ಮಹತ್ತರವಾದ ಸಿದ್ಧಾಂತವಾಗಿದೆ, ಥಿಯರಿ ಆಗಿದೆ. ಇಲ್ಲಿ ಯಾವೊಂದು ಉತ್ಪಾದನಾಂಗವನ್ನು ಸ್ಥಿರವಾಗಿಟ್ಟು ಉಳಿದ ಉತ್ಪಾದನಾಂಗವನ್ನು ಹೆಚ್ಚಿಸುತ್ತಾ ಹೋದರೆ ಒಟ್ಟು ಉತ್ಪಾದನೆಯು ಒಂದು ಹಂತದವರೆಗೆ ಏರುತ್ತಾ ಹೋಗಿರುತ್ತದೆ ಅಥವಾ ಹೆಚ್ಚು ಆಗುತ್ತಾ ಹೋಗುತ್ತದೆ. ಅದೇ ರೀತಿ
ಒಟ್ಟು ಉತ್ಪಾದನೆಯ ಜೊತೆಗೆ ಈ ಸೀಮಾಂತ ಉತ್ಪಾದನೆ ಅಥವಾ ಅಂಚಿನ ಉತ್ಪಾದನೆಯು ಸಹಿತ ಮೊದಲನೆಯ ಹಂತದಲ್ಲಿ ಏರಿಕೆಯಲ್ಲಿ ಏರುತ್ತಾ ಹೋಗಿರುತ್ತದೆ. ನಂತರ ಅದು ಇಳಿಮುಖವಾಗಿರುತ್ತದೆ. ಅದೇ ರೀತಿ ಸರಾಸರಿ ಉತ್ಪನ್ನವು ಸಹಿತ ಮೊದಲನೆಯ ಹಂತದಲ್ಲಿ ಏರಿಕೆ ಕ್ರಮದಲ್ಲಿ ಇರುತ್ತದೆ, ತದನಂತರ ಅದು ಇಳಿಕೆ ಕ್ರಮದಲ್ಲಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಹೀಗೆ ಏರಿಕೆ ಕ್ರಮದಲ್ಲಿ ಹಾಗೂ ಇಳಿಕೆ ಕ್ರಮದಲ್ಲಿಯೂ ಉತ್ಪಾದನೆ ಹೆಚ್ಚುತ್ತಾ ಕಡಿಮೆಯಾಗುತ್ತಾ ಹೋದರೆ ಅದಕ್ಕೆ ನಾವು ಬದಲಾಗುವ ಪರಿಮಾಣದ ನಿಯಮ ಎಂದು ಕರೆಯುತ್ತೇವೆ. ಅದಕ್ಕೆ ನಾವು ಬದಲಾಗುವ ಪರಿಮಾಣದ ನಿಯಮ ಎಂದು ಕರೆಯುತ್ತೇವೆ. ಅದನ್ನೇ ನಾವು ಈಗ ಈ ಅಂಕಿ ಸಂಖ್ಯೆಗಳ ಸಹಾಯದಿಂದ ಒಟ್ಟು ಉತ್ಪಾದನೆಯು ಹೇಗೆ ಹೆಚ್ಚಾಗುತ್ತದೆ, ಸೀಮಾಂತ ಉತ್ಪಾದನೆಯು ಹೇಗೆ ಹೆಚ್ಚಾಗಿ ಹೇಗೆ ಕಡಿಮೆಯಾಗುತ್ತದೆ, ಮತ್ತು ಸರಾಸರಿ ಉತ್ಪನ್ನವು ಹೇಗೆ ಹೆಚ್ಚಾಗಿ ಹೇಗೆ ಕಡಿಮೆಯಾಗುತ್ತದೆ ಎಂಬುದನ್ನು ನಾವು ಇಲ್ಲಿ ಕಂಡುಕೊಳ್ಳಬೇಕಾಗುತ್ತದೆ. ಇಲ್ಲಿ ಅಂಕಿ ಸಂಖ್ಯೆಯ ಸಹಾಯದಿಂದ ನಾವು ಒಟ್ಟು ಉತ್ಪಾದನೆ, ಸೀಮಾಂತ ಉತ್ಪಾದನೆ, ಸರಾಸರಿ ಉತ್ಪಾದನೆ ಎಂದು ನಾವು ಇಲ್ಲಿ ನೋಡುವ. ಇಲ್ಲಿ ನಿಯಮ ಏನಾಗಬೇಕಂದ್ರೆ ಬದಲಾಗುವ ಪರಿಮಾಣದ ನಿಯಮವು ಕೇವಲ ಒಂದೇ ಒಂದು ಉತ್ಪಾದನಾಂಗವನ್ನು ಹೆಚ್ಚಿಸುತ್ತಾ ಇನ್ನೊಂದು ಉತ್ಪಾದನಾಂಗವನ್ನು ಸ್ಥಿರವಾಗಿಟ್ಟರೆ ಅದು ಒಟ್ಟು ಉತ್ಪಾದನೆ, ಸೀಮಾಂತ ಉತ್ಪಾದನೆ, ಸರಾಸರಿ ಉತ್ಪಾದನೆ ಒಂದು ಹಂತದವರೆಗೆ ಹೆಚ್ಚುತ್ತಾ ಅಥವಾ ಏರಿಕೆ ಕ್ರಮದಲ್ಲಿ ಹೋಗುತ್ತದೆ. ಎರಡನೇ ಹಂತದಲ್ಲಿ ಉತ್ಪಾದನಾಂಗಗಳನ್ನು ಹೆಚ್ಚಿಸುತ್ತಾ ಹೋದಂತೆ ಒಟ್ಟು ಉತ್ಪಾದನೆಯು ಕ್ರಮೇಣವಾಗಿ ನಿಧಾನವಾಗಿ ಕಡಿಮೆಯಾಗುತ್ತಾ ಸೀಮಾಂತ ಉತ್ಪನ್ನವು ಸಹಿತ ಏರಿಕೆ ಕ್ರಮದಲ್ಲಿದ್ದರೂ ಎರಡನೇ ಹಂತದಲ್ಲಿ ಅದು ನಿಧಾನವಾಗಿ ಕಡಿಮೆಯಾಗುತ್ತಾ ಬರುತ್ತದೆ. ಅದೇ ರೀತಿ ಸರಾಸರಿ ಉತ್ಪನ್ನವು ಸಹಿತ ಮೊದಲನೇ ಹಂತದಲ್ಲಿ ಏರಿಕೆ ಕಂಡರೂ ಎರಡನೇ ಹಂತದಲ್ಲಿ ಅದು ಇಳಿಕೆ ಕ್ರಮದಲ್ಲಿ ಸಾಗುತ್ತದೆ. ಈ ರೀತಿ ನಾವು ಇಲ್ಲಿ ಬದಲಾವಣೆ ಪರಿಮಾಣ ನಿಯಮದಲ್ಲಿ ನಾವು ಇದನ್ನು ನೋಡಬಹುದು. ಇಲ್ಲಿ ಮೊದಲನೇದಾಗಿ ಒಳಗೆ ಈ ರೀತಿ ಇಲ್ಲಿ ಭೂಮಿಯನ್ನು ಕೊಂಡಾಗಿದೆ, ಭೂಮಿಯ ಬೇಕು ಅಂದರೆ ಸ್ಥಿರ ಫಿಕ್ಸ್ ಇರ್ತದೆ. ಎರಡನೇದಾಗಿ ಏನಪ್ಪ ಅಂದರೆ ಶ್ರಮವನ್ನು ಕೊಡಲಾಗಿದೆ, ಶ್ರಮವನ್ನು ಹೆಚ್ಚುತ್ತಾ ಹೋಗಿದೆ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಅದೇ ಒಟ್ಟು ಉತ್ಪಾದನೆ ಇದ್ದೀವಿ ಟೋಟಲ್ ಔಟ್ಪುಟ್ ಇದು ಸಹಿತ ಹತ್ತು ಇಪ್ಪತ್ನಾಲ್ಕು ನಲವತ್ತು ಐವತ್ತು ಐವತ್ತಾರು ಐವತ್ತೇಳು ಇದ್ದೀವಿ ಇದು ಸಹಿತ ಇಳಿಕೆ ಕ್ರಮದಲ್ಲಿ ಹೆಚ್ಚುತ್ತಾ ಹೋಗಿದೆ. ಸೀಮಂತ ಉತ್ಪನ್ನ ಇದೆ ಇದು ಒಂದು ಹಂತದವರೆಗೆ ಹತ್ತು ಹದಿನಾಲ್ಕು ಹದಿನಾರು ಇದು ಏಕೆ ಕ್ರಮದಲ್ಲಿ ಬಂತು. ಅದರ ನಂತರ ಹತ್ತು ಆರು ಅಂತಕ್ಕಂದರೆ ಇಳಿಕೆ ಕ್ರಮದಲ್ಲಿ ಸಾಗಿದೆ. ಇಲ್ಲಿ ಸರಾಸರಿ ಉತ್ಪನ್ನ ಸಹಿತ ಮೊದಲನೇ ಹಂತದಲ್ಲಿ ಹತ್ತು ಹದಿನಾರು ಹದಿಮೂರು ಪಾಯಿಂಟ್ ಹದಿಮೂರು ಇಪ್ಪತ್ತ್ಮೂರು ಅಥವಾ ಹನ್ನೆರಡು ಹದಿನೇಳು ತೆರೆಯುವಾಗಿರ್ತದೆ. ಮೊದಲನೇ ಹಂತದೊಳಗೆ ಹೆಚ್ಚಿ ಎರಡನೇ ಹಂತದೊಳಗೆ ಕಡಿಮೆ ಇದೆ. ಇದನ್ನು ನಾವು ಯಾಕೆ ಹೆಚ್ಚು ಕಡಿಮೆ ಆಗ್ತದೆ ಅನ್ನೋದನ್ನು ನೋಡೋಣ. ಇಲ್ಲಿ ಒಂದನೇದಾಗಿ ನೋಡಿ ಓಕೆ ಒಂದು ಉತ್ಪಾದನಾಂಗವನ್ನು ಸ್ಥಿರವಾಗಿಟ್ಟು ಇಲ್ಲಿ ಶ್ರಮದ ಒಂದು ಘಟಕದ ಶ್ರಮಗಳನ್ನು ಉಪಯೋಗಿಸಿದರೆ ತೊಡಗಿಸಿದರೆ ಒಟ್ಟು ಉತ್ಪಾದನೆ ಹತ್ತು ಯೂನಿಟ್ಟು, ಸೀಮಾಂತ ಉತ್ಪಾದನೆ ಹತ್ತು ಯೂನಿಟ್ಟು, ಸರಾಸರಿ ಉತ್ಪಾದನೆಯು ಹತ್ತು ಎಲ್ಲ ಕೂಡ ಎಷ್ಟು ಹತ್ತು ಯೂನಿಟ್ ಸರಾಸರಿ ಹತ್ತು ಸೀಮಾಂತ ಹತ್ತು ಒಟ್ಟು ಉತ್ಪಾದನೆ ಹತ್ತು ತಿಳಿಸಿದಾಗುತ್ತದೆ. ಇನ್ನು ಒಂದು ಉತ್ಪಾದನೆ ಒಂದು ಉತ್ಪಾದನಾಂಗವನ್ನು ಸ್ಥಿರವಾಗಿ ನೋಡಿ ಎಷ್ಟಕ್ಕೆ ಅಟ್ಟಿನ ಸ್ಥಿರವಾಗಿ ಇಟ್ಟಿದ್ದೀವಿ. ಎರಡನೇ ಉತ್ಪಾದನಾಂಗವನ್ನು ಶ್ರಮವನ್ನು ಒಂದರಿಂದ ಎರಡು ಹೆಚ್ಚು ಮಾಡಿದ್ದೀವಿ ಅವಾಗ ಒಟ್ಟು ಉತ್ಪಾದನೆಯಲ್ಲಿ ಬದಲಾವಣೆ ಆಗ್ತದೆ. ಎಷ್ಟು ಬದಲಾವಣೆ ಆಗ್ತದೆ ಒಂದು ಉತ್ಪಾದನಾಂಗವನ್ನು ನಾವು ಹೆಚ್ಚು ಒಂದು ಪರೀಕ್ಷೆದಾಗ ಹತ್ತಿರ ಬಂದಿದ್ದು ಮೊದಲನೇದಾಗ ಎರಡನೇದಾಗ ಎರಡು ಪರೀಕ್ಷೆ ಅಂದರೆ ಇಪ್ಪತ್ನಾಲ್ಕು ಡಬಲ್ ಆಗ್ತದೆ. ಒಟ್ಟು
ಮತ್ತಿದ್ದು ಗುಣಾಕಾರ ಅಂದ್ರೆ ಇದು ಸಹಿತ ಏರಿಕೆ ಕ್ರಮಕ್ಕೆ ಸಾಗಿದೆ. ಅದೇ ಸಹಿತ ಸರಾಸರಿ ಉತ್ಪನ್ನ ಸಹಿತ 10 ರಿಂದ 12 ಇದು ಸಹಿತ ಏನದು ಹೆಚ್ಚಾಗುವುದಲ್ಲ. ಇದು ನೋಡಿ ಎಣ್ಣೆಯು ಒಟ್ಟು ಉತ್ಪಾದನೆ 20 ಆಗಿದೆ. ಎಂಪಿ ಹೆಂಗಪ್ಪ ಹೆಚ್ಚಾಗ್ತಾವ ಅಂದ್ರೆ ಇದೇ ದಿನ ಸೀಮಾಂತ ಉತ್ಪಾದನೆ ಎಷ್ಟು ಹೆಚ್ಚಾಗ್ತದೆ? ಇದು 10 ರಿಂದ 24 ಎಷ್ಟು ಹೆಚ್ಚಾಗಲ್ಲ? ಅದು 24 ಹತ್ತುಗಳಂದ್ರೆ ಎಷ್ಟು? 14. ಇಲ್ಲಿಂದ ಎಷ್ಟು ಹೆಚ್ಚಾದಾಗಲ್ಲ? 14 ನಿಮಿಷಗಳಷ್ಟು ಹೆಚ್ಚಾಯಿತು. ಅದೇ ಸರಾಸರಿ 12 ಸರಾಸರಿ 12 ಹೆಂಗೆ ಬಂದಿದ್ದು? 24/2 24/2 ಬದಲೆ 2 ಅಂದ್ರೆ 1.12. ಇದು ಸರಾಸರಿ ಸರಾಸರಿ ಎವರೇಜ್ ಇದು ಸಹಿತ 10 ರಿಂದ 12 ಆಮೇಲೆ ಹೆಚ್ಚಿನ ಉತ್ಪಾದನೆ 10 ರಿಂದ 8 ಒಟ್ಟು 10 ರಿಂದ 25 ಮೊದಲೇ ಏರಿಕೆ ಕ್ರಮಗಳು ಹೆಚ್ಚಾಗುತ್ತೋ. ಇದು ಮೂರನೇದು ಒಂದು ಉತ್ಪಾದನೆ ಸ್ಥಿರವಾಗಿದ್ದೇನೆ ಶ್ರಮವನ್ನು ಮಾತ್ರ ಈ ಒಂದು ಘಟಕವನ್ನು ಹೆಚ್ಚಿಸಿ 2 ರಿಂದ 3 ಶ್ರಮವನ್ನು ಹೆಚ್ಚಿಸಬೇಕಾಗಿದೆ. 3 ಸಮಾನ ಘಟಕಗಳನ್ನು ಉಪಯೋಗಿಸಿದಾಗ ಒಟ್ಟು ಉತ್ಪಾದನೆಯಲ್ಲಿ ಬದಲಾವಣೆಯಾಗಿದ್ದು 24/40 ಇರಬೇಕು. ಅಂದರೆ ಎಷ್ಟು ಹೆಚ್ಚಾಗಬೇಕು? 40/24 40/24 14 ಎಷ್ಟು ಹೆಚ್ಚಾಗುತ್ತೆ? 16 ಗಂಟೆಗಳಷ್ಟು ಹೆಚ್ಚಾಗಿತ್ತು. ಅದೇ ಎಷ್ಟು 10/14 ಬಂತು ಸರಾಸರಿ ಬಂತು 13.3 13.33 ಯಾಕೆ 40/3 40/3 ಇದು ಸರಾಸರಿ ಕೇಳಿದ್ರೆ 13.33 ಇದು ಮೊದಲನೇ ಹಂತದಲ್ಲಿ ಇದೇನಾಗುವುದು ಮತ್ತಿನ ಮೊದಲ ಹಂತದಲ್ಲಿ ಇದು ಏರಿಕೆ ಕ್ರಮದಲ್ಲಿ ಬಂದಿದೆ. ಇಲ್ಲಿ 40/24 ಇಲ್ಲಿ 10/14 10/12 ಇದು ಮೊದಲೇ ಹಂತದಲ್ಲಿ ಒಟ್ಟು ಉತ್ಪಾದನೆ ಸೀಮಾಂತ ಉತ್ಪಾದನೆ ಮತ್ತು ಸರಾಸರಿ ಉತ್ಪಾದನೆಯು ಏರಿಕೆ ಕ್ರಮದಲ್ಲಿ ಹೆಚ್ಚುತ್ತಾ ಹೋಗಿದೆ. ತದನಂತರ 4ನೇ ಉತ್ಪಾದನಾ ಅಂದರೆ ಶ್ರಮವನ್ನು ಒಂದು ಘಟಕವನ್ನು ಹೆಚ್ಚು ಮಾಡಿದ್ದೀವಿ ಒಟ್ಟು ಉತ್ಪಾದನೆ 40/80 ಏರಿಕೆ ಕ್ರಮದಲ್ಲಿ ಬಂತು. ಆದರೆ ಸೀಮಾಂತ ಉತ್ಪಾದನೆ ಮಾತ್ರ 16/10 ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಅಂದರೆ ಎಷ್ಟು ಅಂದ್ರೆ 40/50 ಹೆಚ್ಚಂದ್ರೆ ಎಷ್ಟು ಹೆಚ್ಚಾಗುತ್ತೋ 10 ನಿಮಿಷ ಅಷ್ಟೇ ಹೆಚ್ಚು ಅಂದ್ರೆ 50/40 10 ಅದೇ ಸರಾಸರಿ ಎಷ್ಟು ಆಗಿತ್ತು? 12.5 50/4 12.5 ಅದೇ 5ನೇ ಉತ್ಪಾದನೆ 5ನೇ ಘಟಕವನ್ನು ಉಪಯೋಗಿಸಿದಾಗ ಒಟ್ಟು ಉತ್ಪಾದನೆ 56 ಸೀಮಾಂತ ಉತ್ಪಾದನೆ 6 ಸರಾಸರಿ ಉತ್ಪಾದನೆಯು 2 ಅದೇ 6ನೇ ಉತ್ಪಾದನೆ ಶ್ರಮವನ್ನು ಹೆಚ್ಚಿಸಿದಾಗ ಒಟ್ಟು ಉತ್ಪಾದನೆ 57 ಸೀಮಾಂತ ಉತ್ಪಾದನೆ 1 ಸರಾಸರಿ ಉತ್ಪಾದನೆ 9.5 ಈ ರೀತಿ ಮೊದಲನೇ ಹಂತದಲ್ಲಿ ಇಳಿಕೆ ಕ್ರಮದಲ್ಲಿ 2ನೇ ಹಂತದಲ್ಲಿ ಇಳಿಕೆ ಕ್ರಮದಲ್ಲಿ ಆಗುತ್ತಿದ್ದರೆ ಅದಕ್ಕೆ ಬದಲಾಗುವ ಪರಿಮಾಣದ ನಿಯಮ ಎಂದು ಕರೆಯುತ್ತೀವಿ. ಇದನ್ನು ಈ ಚಾರ್ಟದ ಅಂಕಿ ಸಂಖ್ಯೆಗಳ ಸಹಾಯದಿಂದ ನಾವು ಈ ರೇಖಾಚಿತ್ರದ ಮೂಲಕ ಇದನ್ನು ನಾವು ತಿಳಿದುಕೊಳ್ಳಬಹುದು. ಇದು ತಲಾಕ್ಷ ಶ್ರಮವನ್ನು ಅಳೆಯಲಾಗಿದೆ. 1, 2, 3, 4, 5 ಇಲ್ಲೇ ತಲಾಕ್ಷ 1, 2, 3, 4, 5 ಶ್ರಮವನ್ನು ಅಳೆಯಲಾಗಿದೆ. ಇಲ್ಲಿ ವಾಯ್ ತಂಬಾಕ್ಷದ ಮೂಲಕ ಬಂಡವಾಳವನ್ನು ಅಳೆಯಲಾಗಿದೆ. ಇದು ಟಿಪಿ ಏನು ಸಂಸ್ಥೆ ಅಂದ್ರೆ ಟೋಟಲ್ ಪ್ರೊಡಕ್ಷನ್ ಟೋಟಲ್ ಔಟ್ಪುಟ್. ಇದು ಒಂದು ಉತ್ಪಾದನಾ ಮೇಲಿನ ಮೇಲೆ ಹೆಚ್ಚುತ್ತದೆ ಹೋದಂತೆ ಒಟ್ಟು ಉತ್ಪಾದನೆಯು ಏರಿಕೆ ಕ್ರಮದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ ಎಂದು ಒಂದು ಘಟಕವನ್ನು ಹೆಚ್ಚುತ್ತೆ ಒಟ್ಟು ಉತ್ಪಾದನೆಯನ್ನು ಏರಿಕೆ ಕ್ರಮದೊಳಗೆ ಹೆಚ್ಚಾಗುತ್ತಾ ಹೋಗ್ತಾ ಇದು ಟೋಟಲ್ ಪ್ರೊಡಕ್ಷನ್ ಅಂತ ಕರೀತಾರೆ. ಇಲ್ಲಿ ಎರಡನೇದು ಎಂಪಿ ಏನಂದ್ರೆ ಸೀಮಾಂತ ಉತ್ಪನ್ನ ಮಾರ್ಜಿನಲ್ ಪ್ರಾಡಕ್ಟ್. ಇದು ಸಹಿತ
ಯಾವ ರೀತಿಯ ಘಟಕಗಳನ್ನು ಹೆಚ್ಚುತ್ತಾ ಹೋದಂತೆ ಒಟ್ಟು ಉತ್ಪಾದನೆ ಹೆಚ್ಚಳವಾದಾಗ ಸೀಮಾಂತ ಉತ್ಪಾದನೆ ಸಹಿತ ಹೆಚ್ಚಾಗುತ್ತಾ ಹೋಗಿ ಇಲ್ಲಿ ಒಟ್ಟು ಉತ್ಪಾದನೆ ನಿರಾಗತಿಯಾದರೆ ಇಲ್ಲಿ ಸಹಿತ ಕಡಿಮೆಯಾಗಲಿಕ್ಕೆ ಪ್ರಾರಂಭಿಸುತ್ತದೆ. ಅಂದ್ರೆ ಇಲ್ಲಿ 10 to 6 ಇಲ್ಲಿ 10 to 6 ಗಂಟೆಯಲ್ಲಿ 10 to 6 ಈ ರೀತಿ ಒಂದು ನಿಧಾನವಾಗಿ ಇದು ಕಡಿಮೆ ಆಗಲಿಕ್ಕೆ ಪ್ರಾರಂಭ. ಮೊದಲಾಗಿ ಏಕೈಕವಾಗಿ ಬರ್ತದೆ, ಎರಡನೇದರೊಳಗೆ ವಿಕೇತನದಲ್ಲಿ ಬರ್ತದೆ. ಅದೇ ರೀತಿ ಸರಾಸರಿ ರೂಪವನ್ನು ಸಹಿತ ಮುದ್ದೆ ಹಂತದಾಗ 10, 12, 13, 13 ಯಾವುದು ಸರಾಸರಿ ಎಪಿ ಸಹಿತ ಮುದ್ದೆ ಹಂತದಾಗ ಹೋಗಬೇಕು ನಂತರ ಎರಡನೇದರೊಳಗೆ 12.5, 11.2, 11.5 ಈ ರೀತಿ ಕೆಲವೊಂದು ಏಕೈಕ ಮಾತ್ರದಲ್ಲಿ ಧನಾತ್ಮಕವಾಗಿರ್ತದೆ. ಎರಡು ಒಂದು ಮಾರ್ಜಿನಲ್ ಪ್ರಾಡಕ್ಟ್ ಇವು ಧನಾತ್ಮಕವಾಗಿತ್ತು, ಪಾಸಿಟಿವ್ ಅದಾವ ಉಳಿತು. ಈ ರೀತಿ ಏರಿಕೆ ಮತ್ತು ಇಳಿಕೆ ಬದಲಾಗುತ್ತಿದ್ದರೆ ಅದಕ್ಕೆ ಬದಲಾಗುವ ಪರಿಮಾಣದ ನಿಯಮ ಎಂದು ಕರೀತೀವಿ. ಇನ್ನು ಏನಾದರೂ ನೋಟಿಸಿದ್ದರೆ ಕೇಳಬಹುದು, ಮತ್ತು ಕೇಳಿದ ನಂತರ ತಾವುಗಳು ಮರೆಯದೆ ನೆನಪಿನಲ್ಲಿ ಇಡಬೇಕು. ಜೊತೆಗೆ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತದೆ ಎಂಬುದನ್ನು ಕಂಡುಕೊಳ್ಳಬೇಕು. ಯಾವ ರೀತಿ ಪ್ರಶ್ನೆ ಬರಬಹುದು, ಪ್ರಶ್ನೆ ಹೇಗೆ ರೂಪವಾಗುವುದು, ಅದು ಹೇಗೆಂದರೆ ಬದಲಾಗುವ ಪರಿಣಾಮ ಅಥವಾ ಬದಲಾಗುವ ಪರಿಮಾಣದ ನಿಯಮವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿರಿ ಎಂದಾದರೆ ತಮ್ಮ ಉತ್ತರ ಈಗಾಗಲೇ ನಾನು ಕೊಟ್ಟಿರುವಂತೆ ಉತ್ತರ ತಾವು ಸಹಿತ ರೈಟಿಂಗ್ನಲ್ಲಿ ಕೊಡಬೇಕು, ಬರಹ ರೂಪದಲ್ಲಿ ನೀಡಬೇಕು. ದಯವಿಟ್ಟು ಎಲ್ಲರೂ ಇದು ಅತಿ ಮಹತ್ತರವಾದ ಪ್ರಶ್ನೆಯಾಗಿರುವುದರಿಂದ ತಾವುಗಳು ಮರೆಯದೆ ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಕೊನೆಯದಾಗಿ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ಇನ್ನುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಧನ್ಯವಾದಗಳು.